ನಮಸ್ತೆ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಈಸಿಯಾಗಿರೋ ದಿಢೀರಾಗಿ ಮಾಡೋ ಬ್ರೇಕ್ಫಾಸ್ಟ್ ರೆಸಿಪಿ ತೋರ್ಸಾತೇನೆ ನಾ ಇವತ್ತು ಮೈದಾ ಹಿಟ್ಟಿನ ದೋಸೆ ಮಾಡೋದು ತೋರ್ಸತೀನಿ ಇದನ್ನೇನು ರಾತ್ರಿಯೆಲ್ಲ ಹಿಟ್ಟು ನೆನ್ ಇಡಬೇಕಂತೇನಿಲ್ಲ ಆಗ ಕಲಸಿ ಮಾಡಿಬಿಡ್ಬೋದು ಮತ್ತು ಭಾಳ ಏನಿಲ್ಲ ಒಂದು ಮೂರು ಸಾಮಾನು ಸಾಕು ಇದಕ್ಕೆ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋನು ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಹೊಸ ವೀಡಿಯೋ ಅಪ್ಡೇಟ್ಗಾಗಿ ಪಕ್ಕದಾಗಿರೋ ಬೆಲ್ಲೇಕೌನ್ನ ಕ್ಲಿಕ್ ಮಾಡಿರಿ ಇಲ್ಲೇ ನಾವು ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡವಿ ಮತ್ತು ಅರ್ಧ ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊರಿ ಅದನ್ನು ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತ ಬರ್ರಿ ಒಂದು ಗಂಟೆ ಇರಬಾರ್ದು ಈಗ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಹಾಕ್ಕೊಂಡೇನಿ ಇದನ್ನ ರಾತ್ರೆಲ್ಲ ಫರ್ಮೆಂಟಿಗೆ ಬಿಡಲ್ಲ ಅದಕ್ಕೆ ಹುಳಿ ಅಂಶ ಇರೋಂಗಿಲ್ಲ ಅದ್ರ ಸಂಬಂಧ ಒಂದು ಕಾಲು ಕಪ್ ಮೊಸರು ಸೇರಿಸ್ಕೊಂಡ್ವಿ ದೋಸೆ ಇಟ್ಟಿರ್ತಾ ಅಷ್ಟು ತಿನ್ನ ಕಲಿಸ್ಕೋರಿ ಕಲಸಿದ ಮೇಲೆ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ನೆನೆ ಬಿಡ್ರಿ ಇದೀಗ ಹತ್ತು ನಿಮಿಷನಿಂದ ಆಗೈತಿ ಒಂದು ಸಲ ಚೆಂದ ಕೈಯಾಡಿಸ್ಕೊಂಡು ಈಗ ದೋಸೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಸೋಡಾ ಹಾಕೋಣ ಅವಶ್ಯಕತೆ ಏನಿಲ್ಲ ನೀವು ಬೇಕಂದ್ರೆ ಒಂದು ಚಿಟಕಿ ಅಷ್ಟು ಹಾಕ್ಕೋರಿ ನಾವಿಲ್ಲಿ ಹಾಕ್ಕೊಂಡಿಲ್ಲ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳಾಗಡ್ಡಿ ಇರ್ತೈತಲ್ಲ ಅದರಿಂದ ತಿಕ್ಕೊಂಡೇವಿ ಉಳ್ಳಾಗಡ್ಡೆ ಹಚ್ಚಿ ತಿಕ್ಕೋದ್ರಿಂದ ದೋಸೆ ಹಂಚಿಗೆ ಹಿಡಂಗಿಲ್ಲ ಮತ್ತು ಟೇಸ್ಟ್ನು ಚಲೋ ಬರ್ತಾವೆ ನೋಡ್ರಿ ಇಲ್ಲೇ ನಾವೀಗ ದೋಸೆ ಹಾಕೊಂಡಾತೀವಿ ಎಷ್ಟು ಬೇಕಾದರೂ ತಳ್ಳಗೆ ಮಾಡ್ಕೊಬೋದು ಇದನ್ನ ಹರಂಗಿಲ್ಲ ಇವು ಆಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ರೆಡಿ ಆಗ್ತೈತಿ ಮೈದಾ ಹಿಟ್ಟಿನ ದೋಸೆ ಹೊಳಸಿ ಒಂದು ಸಲ ಬೇಯಿಸ್ಕೊರಿ ನೋಡ್ರಿ ಇಲ್ಲೇ ಕಲರ್ ಅಂತೂ ಮಸ್ತ್ ಬಂದೈತಿ ಉದ್ದಿನ ಬೇಳೆನೂ ಹಾಕಿಲ್ಲ ಮತ್ತು ಫರ್ಮೆಂಟ್ನೂ ಮಾಡಿಲ್ಲ ಆದರೂ ಕಲರ್ ಎಷ್ಟು ಚಂದ ಬಂದೈತಿ ಈ ದೋಸೆ ಮಾಡಿಕೊಂಡ್ರೆ ಇನ್ಸ್ಟ್ಯಾಂಟಾಗಿ ಒಂದು ಇಪ್ಪತ್ತು ನಿಮಿಷದಾಗ ನೀವು ಬೇಕಾದಷ್ಟು ದೋಸೆ ಮಾಡಿ ತಗೊಂಡ್ಬಿಡ್ಬೋದು ನಾನು ಎರಡು ಮೂರು ಜನಕ್ಕೆ ಆಗುವಷ್ಟು ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೆ ಅದರ ರೇಷಿಯೋದಾಗ ನೀವು ಆ್ಯಡ್ ಮಾಡ್ಕೊತೋಗಿರಿ ಮೈದಾ ಹಿಟ್ಟಿನ ಅರ್ಧ ಕಡಲಿ ಹಿಟ್ಟು ತಗೋಬೇಕಾಗ್ತೈತಿ ನೋಡಿದ್ರಲ್ಲ ಎಷ್ಟು ಜಲ್ದಿಯಾಗಿ ಈ ದೋಸೆ ರೆಡಿ ಆದವು ಒಟ್ಟು ಹಂಚಿಗೆ ಅಂತರೂ ಇಡೋಂಗಿಲ್ಲ ಯಾರಾಗ ಎಷ್ಟು ದಿಢೀರನ್ನಂಗೆ ಬಂದ್ರೆ ಮಸ್ತ್ ರೆಸಿಪಿ ಐತಿ ಇದು ಮಾಡಕ್ಕೆ ಇದನ್ನು ನಾನು ಆಲೂ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡೇನಿ ಟೊಮೆಟೊ ಚಟ್ನಿ ರೆಸಿಪಿ ಬೇಕಾದ್ರೆ ಆಲ್ರೆಡಿ ಹಾಕೇವಿ ನೋಡಿರ್ಲಿಲ್ಲ ಅಂದ್ರೆ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ಚೆಕ್ ಮಾಡ್ರಿ ಮತ್ತು ಡಿಸ್ಕ್ರಿಪ್ಷನ್ದಾಗ ಲಿಂಕ್ನು ಹಾಕಿರ್ತಾನೆ ವಿಸಿಟ್ ಮಾಡಿರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ